ಕನಕದಾಸರು ಸಾವಿನಲ್ಲೂ ಬದುಕಿನಲ್ಲೂ ಸಾಮರಸ್ಯತೆ ಹಾಡಿ ಬದುಕಿ ತೋರಿಸಿದ ಮಹಾನ್ ಸಂತರು. ಆದರೆ ಬದುಕಿನಲ್ಲೂ ಅಪಮಾನವನ್ನು ಅನುಭವಿಸಿದರು. ಆದರೆ ಗುರುಗಳು ವ್ಯಾಸರಾಯರು ಕನಕದಾಸರನ್ನು ಕಂಡ್ರೆ ಅದೆಷ್ಟು ಪ್ರೀತಿ ಮಾಡ್ತಿದ್ರಂದ್ರೆ ಆ ಪ್ರೀತಿಗೆ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ ಹೇಳ್ಬೋದು. ಆ ಪ್ರೀತಿಯ ಸ್ಪರ್ಶ ವ್ಯಾಸರಾಯರಿಗೂ ತಿಳಿದಿತ್ತು, ವ್ಯಾಸರಾಯರ ಪ್ರೀತಿಯ ಸ್ಪರ್ಶ ಕನಕದಾಸರಿಗೂ ತಿಳಿದಿತ್ತು, ಹಾಗೆಯೇ ಆ ಪ್ರೀತಿಯ ಸ್ಪರ್ಶ ಪುರಂದರದಾಸರಿಗೂ ತಿಳಿದಿತ್ತು. ಕನಕದಾಸರು, ವ್ಯಾಸರಾಯರು, ಪುರಂದರದಾಸರು ಎಲ್ಲರೂ ಸೇರಿದ್ರೆ ವ್ಯಾಸಕೂಟದ ಬದಲು ದಾಸಕೂಟ ಆಗ್ತಾ ಇತ್ತಂತೆ ಆಗಿನ ಕಾಲದಲ್ಲಿ. ವ್ಯಾಸಕೂಟಕ್ಕೂ ದಾಸಕೂಟಕ್ಕೂ ಇರುವ ವ್ಯತ್ಯಾಸ ಏನಂದ್ರೆ, ಆಗಿನ ಶ್ರೇಷ್ಠತೆಯ ಮೇಲ್ವರ್ಗದ ಜನರು ಸಂಸ್ಕೃತದಲ್ಲಿ ದೇವರ ನಾಮವನ್ನು ಹಾಡ್ತಾ ಇದ್ರಂತೆ. ಆದರೆ ಕೆಳವರ್ಗದವರು, ದಲಿತವರಿಗೆ ಅದು ಗೊತ್ತಿರಲಿಲ್ಲ, ತಿಳಿದಿರಲಿಲ್ಲ, ಅದು ಮುಟ್ಲಿಕ್ಕೂ ಅವಕಾಶವಿರಲಿಲ್ಲ, ಅವರಿಗೆ ಅದರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಕನಕದಾಸರು, ವ್ಯಾಸರಾಯರು ಎಲ್ಲರೂ ಸೇರಿ ಹೊಸ ಒಂದು ಕ್ರಾಂತಿಯನ್ನೇ ಉಂಟು ಮಾಡಿದರು. ಏನಂದ್ರೆ, ಸಾಮಾನ್ಯ ಆಡು ಭಾಷೆಯಲ್ಲಿ ಪದ್ಯಗಳನ್ನು ರಚಿಸಿದ್ರಂತೆ. ಹಾಗೆ ಹುಟ್ಟಿದ ಸಾಹಿತ್ಯವೇ ದಾಸ ಸಾಹಿತ್ಯ. ಹೀಗಾಗಿ ಮಠದಲ್ಲಿರುವ ಬ್ರಾಹ್ಮಣರೆಲ್ಲರೂ, ಪುರಂದರದಾಸರು, ಕನಕದಾಸರು, ವ್ಯಾಸರಾಯರು ಎಲ್ಲ ಸೇರಿದ್ರೆ ದಾಸಕೂಟ ಶುರುವಾಯಿತು, ದಾಸಕೂಟ ಶುರುವಾಯಿತು, ದಾಸಕೂಟ ಶುರುವಾಯಿತು ಅಂತ ನಗ್ತಾ ಇದ್ರಂತೆ. ವ್ಯಾಸರಾಯರಿಗೆ ಒಂದು ಪ್ರಶ್ನೆ ಕೇಳಬೇಕಾಯ್ತು ಕನಕದಾಸರಿಗೆ. ಕನಕ, ಮನುಷ್ಯ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗ್ಲಿಕ್ಕೆ ಸಾಧ್ಯನೋ ಅಂತ ವ್ಯಾಸರಾಯರು ಕನಕದಾಸರಿಗೆ ಕೇಳಿದ್ರಂತೆ. ಆದರೆ ನಮ್ಮ ಒಂದು ಸಂಸ್ಕೃತಿ ಏನಂದ್ರೆ, ರೈತರು ಬೆಳೆದಿರುವಂತ ಬೆಳೆಗಳನ್ನು ಮಠಕ್ಕೆ ತಂದು ಒಪ್ಪಿಸುವಂಥದ್ದು ಒಂದು ಪದ್ಧತಿ. ಅದೇ ಸಂದರ್ಭದಲ್ಲಿ ಒಬ್ಬ ರೈತ ಅವರೇಕಾಯಿ ಬೆಳೆದಿದ್ದಂತೆ, ಅವರೇಕಾಯಿಯನ್ನು ತಂದು ಮಠಕ್ಕೆ ತಂದು ಸುರಿಗಿದ್ದಂತೆ. ಆ ಸಂದರ್ಭದಲ್ಲಿ ವ್ಯಾಸರಾಯರು ಕನಕನಿಗೆ ಕೇಳಿದರು, ಮನುಷ್ಯ ಹುಟ್ಟು ಸಾವಿನಿಂದ ಪಾರಾಗ್ಲಿಕ್ಕೆ ಸಾಧ್ಯನೋ ಕನಕ ಅಂತ ಕೇಳಿದ್ರಂತೆ. ಆಗ ಕನಕದಾಸರು, ಸ್ವಾಮಿ ಅವರೇ ಕಾಯ್ಬೇಕು. ವ್ಯಾಸರಾಯರು, ಏ ದಾಸ ಅವರೇಕಾಯಿ ಕೇಳ್ತಾ ಇದ್ದೀನಿ, ಕೊಡ್ರೋ ಒಂದು ಹಿಡಿ ಅಂದ್ರಂತೆ. ಹಾಗೆ ಕನಕದಾಸರು ಜೋಳಿಗೆ ಓಡಿದ್ರಂತೆ, ಒಂದು ಹಿಡಿ ತೆಗೆದು ಅವರೇಕಾಯಿ ಹಾಕಿದ್ರಂತೆ. ಮತ್ತೆ ಈಗ ಹೇಳೋ, ಉತ್ತರ ಹೇಳೋ ಕನಕ ಅಂದ್ರಂತೆ. ಹುಟ್ಟು ಸಾವಿನಿಂದ ಅಥವಾ ವೈಕುಂಠವನ್ನು ನಾವು ಸೇರ್ತೀವನ್ನು ಕನಕ ಅಂತ ಕೇಳಿದ್ರಂತೆ. ಸ್ವಾಮಿ ಅವರೇ ಕಾಯ್ಬೇಕು. ಆಗ ಹಾಕ್ರೋ ಕನಕ, ಅವರೇಕಾಯಿ ಕೇಳ್ತಾ ಇದ್ದೀನಿ, ಒಂದು ಹಿಡಿ ಹಾಕ್ರೋ ಅಂದ್ರಂತೆ. ಹಾಕಿದ್ರಂತೆ, ಈಗ ಹೇಳು ಉತ್ತರ. ನಾವು ಶ್ರೀಹರಿಯನ್ನು ಸೇರುತ್ತೇವೇನೋ, ಮುಕ್ತಿಯನ್ನು ಪಡೆಯುತ್ತೇನೋ ಅಂತ ಕೇಳಿದಕ್ಕೆ, ಸ್ವಾಮಿ ಅವರೇ ಕಾಯ್ಬೇಕು. ಅಯ್ಯೋ ಹಾಕ್ರೋ ಅಂದ್ರಂತೆ, ಒಂದಿಷ್ಟು ಅವರೇಕಾಯಿ ಹಾಕು ಅಂದ್ರಂತೆ. ಹಂಗಂದಾಗ ಕನಕದಾಸರು ವ್ಯಾಸರಾಯರಿಗೆ ಪ್ರಶ್ನೆ, ಈಗ ಉತ್ತರ ಹೇಳು ಕನಕ, ಈಗ ನೀನು ಉತ್ತರವನ್ನು ಹೇಳು ಅಂತ ಹೇಳಿದ್ರಂತೆ. ಅಂದ್ರೆ, ಮನುಷ್ಯ ಹುಟ್ಟು ಮತ್ತು ಸಾವಿನ ಚಕ್ರದಿಂದ ಪಾರಾಗ್ಲಿಕ್ಕೆ ಮುಕ್ತಿ ಪಡಿತೀವನು ಅಂತ ಕೇಳಿದ್ರಂತೆ. ಆಗ ಅಂದಾಗ ಮಠದಲ್ಲಿರುವವರೆಲ್ಲ ಮೂಗ್ ಮುರಿತೇ ಇದ್ರಂತೆ. ಬೀದಿಯಲ್ಲಿ ಭಿಕ್ಷೆ ಬೇಡುವವನನ್ನು ಕರ್ಕೊಂಡು ಬಂದು ಶ್ರೇಷ್ಠ ಮಠದಲ್ಲಿ ಇಟ್ಕೊಂಡು ಇಂತಹ ಪ್ರಶ್ನೆಯನ್ನು ಕೇಳುತ್ತಾರಲ್ಲ, ಅವನು ಹುಚ್ಚ ಕಂಡ್ರು, ಅವನನ್ನು ಹೊರಗೆ ತಳ್ಳರು ಅಂತ ಹೇಳಿ ಕತ್ತಿಗೆ ಕೈ ಹಾಕಿ ಅವನನ್ನು ಆಚೆಗೆ ತಳ್ಳಿಕ್ಕೆ ಬಂದ್ರಂತೆ. ವ್ಯಾಸರಾಯರು ಕೂಗಿದ್ರಂತೆ, ಏ ಮುಟ್ಟಾಳ್ರ, ಕನಕ ಏನೋ ಹೇಳ್ತಾ ಇದ್ದಾನಂದ್ರೆ ಅವನ ಮಾತಿನಲ್ಲಿ ಸಾವಿರ ಅರ್ಥ ಇರುತ್ತದೆ ಕಂಡ್ರು ಅಂತ ವ್ಯಾಸರಾಯರು ಹೇಳಿದ್ರಂತೆ. ನೋಡಿ, ಎಷ್ಟು ಕನಕನ ಮೇಲೆ ವ್ಯಾಸರಾಯರಿಗೆ ಪ್ರೀತಿ ಇತ್ತು ಅನ್ನೋದಕ್ಕೆ ನಮಗೆ ತೋರಿಸ್ಕೊಳ್ತಾ ಇದೆ. ಅಷ್ಟೇ ಅಲ್ಲ, ಅವರು ನಾವು ವೈಕುಂಠ ಸೇರುತ್ತೇವೇನೋ ಅಂತ ಕೇಳಿದಕ್ಕೆ ನಮ್ಮಿಂದ ಅವರು ಮಾರ್ಮಿಕವಾಗಿ ಉತ್ತರ ಕೊಡ್ತಾ ಇದ್ರಂತೆ. ಸ್ವಾಮಿ, ಹುಟ್ಟು ಸಾವು ನಮ್ಮಿಂದ ಸಾಧ್ಯವಾಗುತ್ತದೆಯಾ? ನಮಗೆ ಹುಟ್ಟು ಸಾವಿನಿಂದ ಬದುಕಲಿ ಎಂಬ ಪಾರಾಗ್ಲಿಕ್ಕೆ ಸಾಧ್ಯವಾಗುತ್ತದೆಯಾ ಅನ್ನೋದು ಪ್ರಶ್ನೆಗೆ ಎಲ್ಲರನ್ನೂ ಕೇಳಿದ್ರಂತೆ ವ್ಯಾಸರಾಯರು. ಪುರಂದರ ದಾಸರನ್ನ, ಅಲ್ಲಿರುವಂಥ ಎಲ್ಲ ದಾಸರನ್ನು ಕೇಳ್ತಾರಂತೆ, ಹುಟ್ಟು ಸಾವಿನಿಂದ ಪಾರಾಗ್ಲಿಕ್ಕೆ ಸಾಧ್ಯನಾ ಸಾಧ್ಯನಾ? ಎಲ್ಲರೂ ತಲೆ ಬಗ್ಸ್ಕೊಂಡು ಕೂತ್ರಂತೆ. ಆಗ ಕನಕದಾಸರು ಹೇಳಿದ್ರಂತೆ, ಸ್ವಾಮಿ ನಾನು ಹುಟ್ಟು ಸಾವಿನಿಂದ ಪಾರಾದರೂ ಆಗಬಹುದು ಅಂತ
ಕೇಳಿದ್ರಂತೆ ಹೇಳಿದ್ರಂತೆ. ಆಗ ಅವರೆಲ್ಲ ನಗ್ತಾ ಇದ್ರಂತೆ, ಎಂಥ ಮುಟ್ಟಾಳ, ಎಂಥ ಹುಚ್ಚ ಇವನು, ಎಲ್ಲರೂ ತಲೆ ತಗ್ಸ್ಕೊಂಡು ಕೂತಿದ್ದಾರೆ, ಇವನು ಮಾತ್ರ ಹುಟ್ಟು ಸಾವಿನಿಂದ ನಾನು ಸಾಧ್ಯ ಅಂತ ಹೇಳ್ತಾನಲ್ಲ, ತನ್ನಂತಾನು ಹೇಳ್ಕೊಳ್ತಾನಲ್ಲ ಅಂತ. ಅಂದರೆ ನಾನು ಅನ್ನುವ ಅಹಂಕಾರ. ಅವ್ರು ಹೇಳಿದ್ರಂತೆ, ವೈಕುಂಠದ ಬಾಗಿಲು ಸ್ವಾಮಿ ತುಂಬ ಚಿಕ್ಕದು, ನಾನು ಅನ್ನೋದು ಅಹಂಕಾರ ಅನ್ನೋದು ದೊಡ್ಡದು. ವೈಕುಂಠದ ಬಾಗಿಲು ಚಿಕ್ಕದು ಅಂತ ಹೇಳಿದ್ರಂತೆ. ಅದಕ್ಕೆ ನಾನು ಹೇಳಿದ್ದು, ಅವರೇ ಕಾಯ್ಬೇಕು. ನಾವೇನು ತಿಳ್ಕೊಂಡಿವಿ, ರೈತ ತಂದಿರುವ ಅವರೇ ಕಾಯಿ ಕೇಳ್ತಾನೆ ಅಂದಿದ್ವಲ್ಲ ಕನಕದಾಸರು, ಅದನ್ನೆಲ್ಲ ಕೇಳಿದ್ದು. ಅವರೇ ಕಾಯ್ಬೇಕು, ಮೇಲಿನವರೇ ಕಾಯ್ಬೇಕು ಅಂತ ಅವ್ರು ಹೇಳಿದ್ದು. ಅವರೇ ಕಾಯಿ ಅಂದ್ರೆ ಅವರೇ ಕಾಯಿ ಅಲ್ಲ, ಅವರೇ ಕಾಯ್ಬೇಕು ಅಂತ. ಅದಕ್ಕೆ ವ್ಯಾಸರಾಯರು ಈ ತರ ಹೇಳಿದ್ದು. ಕನಕ ಏನು ಹೇಳ್ತಾನಂದ್ರೆ ಅದರಲ್ಲಿ ಸಾವಿರ ಅರ್ಥ ಅಡಗಿರುತ್ತದೆ ಅಂತ ಹೇಳ್ತಾ ಇದ್ರಂತೆ. ಅಷ್ಟೇ ಅಲ್ಲ, ಕನಕದಾಸರು ತಿರುಪತಿಗೆ ಹೋದಂತ ಸಂದರ್ಭದಲ್ಲಿ ನಮ್ಗೆ ಅಂದ್ಕೊಂಡಿದ್ದೀವಿ ನಾವು ಉಡುಪಿಯಲ್ಲಿ ಮಾತ್ರ ಕನಕದಾಸರಿಗೆ ಅವಮಾನ ಆಯಿತು ಅಂತ ಅಂದ್ಕೊಂಡಿದ್ದೀವಿ. ತಿರುಪತಿಯಲ್ಲಿ ಕನಕದಾಸರಿಗೆ ಸಾಕಷ್ಟು ಅವಮಾನವಾಗಿದೆ, ಅಪಮಾನವಾಗಿದೆ. ಒಂದು ಸಲ ತೇರು ರಥವನ್ನು ಎಳಿತಾ ಇರುವಂತ ಸಂದರ್ಭದಲ್ಲಿ ಕನಕದಾಸರು ಹೋಗಿ ರಥವನ್ನು ಎಳಿಲಿಕ್ಕೆ ಶುರು ಮಾಡ್ತಾರಂತೆ. ಅಲ್ಲಿರುವರೆಲ್ಲ ಅಯ್ಯೋ ಇವನೇ ಅವನು ಬೀದಿ ಭಿಕ್ಷಕ ಬಂದು ಅಪವಿತ್ರ ಮಾಡಿಬಿಟ್ಟ, ಅವನನ್ನು ತಳ್ಳ್ರು ಅಂತ ಹೇಳಿ ಆ ಕಡೆ ತಳ್ಳಿಬಿಟ್ರಂತೆ. ಕನಕದಾಸರು ಎಷ್ಟೋ ದೂರದಲ್ಲಿ ಹೋಗಿ ಇದ್ಕೊಂಡು ಅವನನ್ನು ಆ ಕಡೆಯಿಂದ ತಳ್ಳಿ ಇದು ಮಾಡಿಬಿಟ್ರಂತೆ. ಸುಮಾರು ದೂರದಲ್ಲಿ ಹೋಗಿ ಕನಕದಾಸರು ಕೂತ್ಕೊಂಡು ಭಜನೆ ಮಾಡ್ತಾ ಇದ್ರಂತೆ, ಹಾಡ್ತಾ ಇದ್ರಂತೆ. ಆದರೆ ಸಾವಿರಾರು ಜನ ಸೇರಿಬಿಟ್ಟು ಆ ರಥವನ್ನು ಎಳಿತಾ ಇದ್ರಂತೆ. ಕನಕದಾಸ ಮುಟ್ಟಿದ ತಕ್ಷಣನೇ ಅಪವಿತ್ರವಾಗಿಬಿಡ್ತು ಅಂತ ಹೇಳಿಬಿಟ್ರಂತೆ. ಆದರೆ ದೇವರು ಮಾತ್ರ ಭಕ್ತಿ, ಕನಕನ ಮೇಲೆ ಬಹಳ ಪ್ರೀತಿ ಇತ್ತು. ತಿಮ್ಮಪ್ಪನಿಗೂ ಕೂಡ ಕನಕನ ಮೇಲೆ ಬಹಳ ಪ್ರೀತಿ ಇತ್ತು. ಹಾಗಾಗಿ ಕನಕ ಸಾವಿರಾರು ಜನ ಸೇರಿಕೊಂಡು ಆ ರಥವನ್ನು ಎಳಿತಾ ಇದ್ರಲ್ಲ, ರಥ ಮುಂದೆ ಹೋಗ್ಲಿಲ್ಲಂತೆ. ಯಾಕೆ ಅಂದರೆ ತಿಮ್ಮಪ್ಪನಿಗೆ ಕನಕನ ಮೇಲೆ ಪ್ರೀತಿ ಇತ್ತು. ಎಲ್ಲರೂ ಅಚ್ಯುತ, ಕೇಶವ, ಗೋವಿಂದ ಅಂತ ಹೇಳಿ ಸೇರಿ ಎಲ್ಲ ಎಳಿತಾನೇ ಇದ್ರಂತೆ ರಥ ಮಾತ್ರ ಮುಂದೆ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಕನಕನನ್ನು ಬುದಿ ಗೊತ್ತಿದ್ರಲ್ಲ. ಆದರೆ ಆ ರಥದಲ್ಲಿ ಕೂತಿರುವ ಒಬ್ಬ ಅರ್ಚಕರು ತಿಮ್ಮಪ್ಪ ಬಂದು ಹೇಳಿದ ಹಾಗೆ ಆಯ್ತಂತೆ, ನನ್ನ ಭಕ್ತನನ್ನು ನೀವು ದೂರ ಕಳಿಸಿದ್ದೀರಾ, ಹಾಗಾಗಿ ರಥ ಮುಂದೆ ಹೋಗುವುದಿಲ್ಲ, ನನ್ನ ಭಕ್ತನನ್ನು ಕರೀರಿ, ಅವನು ನಿಜವಾದ ನನ್ನ ಭಕ್ತ ಅಂತ ಹೇಳಿದ ಹಾಗೆ ಆಯ್ತಂತೆ. ಆಗ ಆ ಅರ್ಚಕ ಬಂದ್ಬಿಟ್ಟು ಯಾರು ಭಕ್ತ ಅಂತ ಕೇಳಿದಾಗ ಕನಕದಾಸರಲ್ಲಿ ಹೋಗಿ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ರಲ್ಲ ಅವನ್ನೇ ನಾವು ಆಚೆಕ್ ಹಾಕಿದ್ದು ಅಂತ ಹೇಳ್ತಂತೆ. ಯೋ ಕರಿರು ಅಂತ ಆಗ ಕರ್ಕ ಬಂದು ನೀನು ರಥವನ್ನು ಎಳಿ ಅಂದ್ರಂತೆ. ಆಗ ಕನಕದಾಸರು ಹೇಳಿದ್ರಂತೆ, ನಾನು ಕೆಳವರ್ಗದವನು, ಕುರಿಕಾಯಿಯವರ ಮನೆಯಲ್ಲಿ ಹುಟ್ಟಿದವನು. ಈಗ ನೀವೆಲ್ಲರೂ ಅದನ್ನು ಆ ಹಗ್ಗವನ್ನು ಮುಟ್ಟಿದ್ರೆ ನನ್ನ ಜೊತೆ ಗೆಳೆದು ಬಿಟ್ಟರೆ ಅದರಿಂದ ಕರೆಂಟ್ ಪಾಸ್ ಆಗ್ಬಿಡ್ತೈತಿ, ಇದು ಕೀಳ್ ಜಾತಿಯಿಂದ ರಕ್ತ ಪಾಸ್ ಆಗ್ಬಿಡ್ತೈತಿ, ನೀವೆಲ್ಲ ಬಿಟ್ಟುಬಿಡಿ, ನಾನೊಬ್ಬನೇ ಎಳಿತೀನಿ ಅಂದ್ರಂತೆ. ಕನಕದಾಸರು ಆ ಹಗ್ಗವನ್ನು ಸೊಂಟಕ್ಕೆ ಸುತ್ತಕೊಂಡು ರಥವನ್ನು ಎಳಿತಾರಂತೆ. ಸರಾಗವಾಗಿ ರಥ ಹೋಗ್ತಾ ಇದೆಯಂತೆ. ಅದು ಸಾವಿರಾರು ಜನರು ಎಷ್ಟೇ ಎಳೆದ್ರೂ ಕೂಡ ಹೋಗಲಿಲ್ಲ. ಅಂದರೆ ಕನಕದಾಸರು ಕೇವಲ ಹಾಡಿಕೊಂಡು ನಲ್ದುಕೊಂಡು ಕತೆ ಬರೆದುಕೊಂಡು ಮಾಡಿದವರಲ್ಲ, ಅವರು ಸಮಾಜವನ್ನು ತಿದ್ದಿದವರು. ಅಷ್ಟೇ ಅಲ್ಲ, ಹೋರಾಟಗಾರರು ಅಷ್ಟೇ, ನಮ್ಮನ್ನೆಲ್ಲವನ್ನು ತಿದ್ದಿ ತೀಡಿದವರು. ಮನುಷ್ಯ ಕುಲದವರೆಲ್ಲರೂ ಒಂದೇ ಅನ್ನುವ ಒಂದು ತಿಳುವಳಿಕೆಯನ್ನು ನೀಡಿದ್ದಾರೆ ಅಂತ ಮಹಾನ್ ಸಂತ. ಧನ್ಯವಾದಗಳು, ನಮಸ್ಕಾರ.